ಪುರಾಣ ಪ್ರಸಿದ್ಧ ಕುರುಡುಮಲೆ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಸೆಪ್ಟೆಂಬರ್ 8ರಂದು ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವವನ್ನು ನಡೆಸಲಾಗುತ್ತದೆ ಎಂದು ಮುಳುಬಾಗಿಲು ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಬಿ ಮಂಜುನಾಥ್ ಹೇಳಿದರು. ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮದ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಬ್ರಹ್ಮ ರಥೋತ್ಸವವನ್ನು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಲು ಎಲ್ಲರೂ ಸಹಕಾರ ನೀಡಬೇಕು. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವವನ್ನು ನಡೆಸಲು ತಾಲೂಕು ಆಡಳಿತ ಸಂಪೂರ್ಣ ಸಹಕಾರ ನೀಡುತ್ತದೆ ಎಂದರು. ಭಕ್ತಾದಿಗಳಿಗೆ ಯಾವುದೇ ರೀತಿ ಅನಾನುಕೂಲವಾಗದಂತೆ ಕ್ರಮ ವಹಿಸಲಾಗುವುದು ಎಂದರು. ಪೂರ್ವ ಸಿದ್ಧತೆಯ ಬಗ್ಗೆ ಇವತ್ತು ಬಣ್ಣ ನಮ್ಮ ಜನಮೆಚ್ಚಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಗೆ ನಮ್ಮ ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಅವರಿಗೆ ದೇವಾಲಯದ ವತಿಯಿಂದ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ JDS ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ರೇವತಿ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಕುರುಡುಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಾಗಮಣಿ ಅವರ ಪರವಾಗಿ ನಮ್ಮ ರಮೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳಂತ ನಮ್ಮ ಯುವ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಗ್ರಾಮಾಂತರ ಪರಕ್ಷಕ ಉಪನಿರೀಕ್ಷಕರಾದ ವಿಠಲ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸುಧಾಕರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಈ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ. ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಈ ಪೂರ್ವ ಭಾವಿ ಸಭೆಗೆ ಆಗಮಿಸಿದ್ದಾರೆ. ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ಕುರುಡುಮಲೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದ್ದೀರಾ. ತಮಗೂ ಸಹ ಈ ದೇವಾಲಯದ ಪರವಾಗಿ ಆಡಳಿತ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮುಂದಿನ ನಮ್ಮ ಜಾತ್ರೆಯ ವಿಜೃಂಭಣೆಯಿಂದ ನಡೆಯುವ ಬಗ್ಗೆ ನಮ್ಮ ಶಾಸಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲರೂ ಚರ್ಚೆ ಮಾಡುವ ಸಲುವಾಗಿ ಸಭೆ ಕರೆದಿದ್ದೀವಿ. ಈ ಬಗ್ಗೆ ನಮ್ಮ ಮಾನ್ಯ ಶಾಸಕರು ಸಭೆಯನ್ನ ಮುಂದುವರಿಸ್ತಾರೆ. ಅದನ್ನ ಗೋಪುರ ಇದಾಗಬೇಕಾಯ್ತು, ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಅದು ಮಾಡಿಸಿದ್ವಿ. ಮುಂದಿನ ಒಂದು ಏನು ಸಹಸ್ರ ಸಂಖ್ಯೆಯಲ್ಲಿ ಕುರುಡುಮಲೆ ಗಣಪತಿ ಅವತ್ತೇನು ದೇವಸ್ಥಾನಕ್ಕೆ ಬರ್ತಾರೆ, ಅವತ್ತು ನಮ್ಮ ಭಕ್ತಾದಿಗಳಿಗೆ ಏನು ತೊಂದರೆ ಆಗ್ದಂಗೆ ನಮ್ಮಿಂದ ನಮ್ಮ ತಾಲೂಕು ಅಧಿಕಾರಿಗಳ ಕಡೆಯಿಂದ ಆಡಳಿತ ಕಡೆಯಿಂದ ನನ್ನ ಕಡೆಯಿಂದ ಏನೇನು ಅನುಕೂಲ ಆಗ್ಬೇಕು ಅನ್ನೋದು ಗ್ರಾಮಸ್ಥರು, ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿರ್ತಕ್ಕಂಥ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ತಾವುಗಳು, ಈ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ. ಇನ್ನೇನು ವಿಶೇಷವಾಗಿ ಕಳೆದ ಬಾರಿಗಿಂತ ಈ ಬಾರಿ ಏನು ವಿಶೇಷವಾಗಿ ವಿಭಿನ್ನವಾಗಿ ಏನು ಆಚರಣೆ ಮಾಡ್ಬೇಕನ್ನೋ ತಾವು ತಿಳಿಸ್ಕೊಟ್ರೆ, ಡಿಪಾರ್ಟ್ಮೆಂಟ್ ವೈಸ್ ತಿಳಿಸ್ಕೊಟ್ರೆ, ಇನ್ನೇನು ಮಾಮೂಲಿಯಾಗಿ ಬಸ್ಸುಗಳು ಫ್ರೀ ಆಗ್ತೀವಿ, ಬೆಸ್ಕಾಮಿಂದ 24 ಗಂಟೆ ಕರೆಂಟ್ ಕೊಡ್ತೀವಿ, ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ತಪ್ಪಾಗ್ದಂಗೆ ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು 3-4 ಕಡೆ ಮಾಡ್ಕೊಂತೀವಿ. ಅದೆಲ್ಲ ಇನ್ನೂ ವಿಶೇಷವಾಗಿ ಇನ್ನೂ ಸ್ವಲ್ಪ ಟೈಟ್ ಮಾಡ್ತೀವಿ. ಅದ್ರ ಬಗ್ಗೆ ಏನು ಬೇಡ, ನನಗೆ ಬಂದಿರತಕ್ಕಂಥ ಮಾದಿ ಪ್ರಕಾರವಾಗಿ ಲಾಸ್ಟ್ ಟೈಮ್ ನಾವೇನು ಅನುಕೂಲವನ್ನು ಮಾಡಿಕೊಟ್ಟಿದ್ವಿ, ತುಂಬ ಚೆನ್ನಾಗಿತ್ತು ಅನ್ನೋ ಮಾತು ಬಂದಿದೆ. ಇನ್ನೂ ಚೆನ್ನಾಗೇನಾದರೂ ಬೇಕು ಅಂತಂದರೆ ಈ ಸಭೆಯಲ್ಲಿ ತೀರ್ಮಾನ ಆದರೆ ಖಂಡಿತವಾಗ್ಲದು ಮಾಡಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ಇದಾದ ಬಂದಮೇಲೆ ಇನ್ನೂ 1 ವರ್ಷ ನನ್ನ ಟೈಮ್ ಬೇಕಾಗುತ್ತೆ, ಯಾಕಂದರೆ ಅಷ್ಟು ಬೇಗ ವರ್ಕ್ ಮಾಡೋಕ್ಕೆ ಒಂದೊಂದು ವರ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ನೆಕ್ಸ್ಟ್ ವರ್ಷಕ್ಕೆ ಅದೇನಾಗಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಬಹುಶಃ ನನಗೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಳಗಡೆ ಹೋದಾಗ ದರ್ಶಕಂತ ಹೋದಾಗ ಕ್ರೌಡ್ ಜಾಸ್ತಿ ಆಗುತ್ತೆ, ತುಂಬ ಸೆಕೆ ಆಗುತ್ತೆ. ಈ ಕೂಡಲೇ AC ವ್ಯವಸ್ಥೆ ಮಾಡ್ತೀನಿ, ಒಳಗಡೆ AC ವ್ಯವಸ್ಥೆ ಮಾಡಿಕೊಡ್ತೀನಿ, ಹಬ್ಬದೊಳಗಡೆ AC ವ್ಯವಸ್ಥೆ ಮಾಡಿಕೊಡ್ತೀನಿ. ಅದು ನನ್ನ ಶಾಸಕರ ನಿಧಿಯಲ್ಲೇ AC ವ್ಯವಸ್ಥೆ, 2 ಕಡೆ AC ವ್ಯವಸ್ಥೆ ಮಾಡಿಕೊಡ್ತೀನಿ. ನಾಳೆ ವರ್ಕ್ ಸ್ಟಾರ್ಟ್ ಮಾಡಿ ಕೇಳ್ತೀನಿ. ಇನ್ನು ಪಂಚಾಯತಿ ಕಡೆಯಿಂದ ಒಂದು ಜವಾಬ್ದಾರಿನ ನಿಮ್ಮ ದೊಡ್ಡದಾದ ಜವಾಬ್ದಾರಿ ಆಗ್ತೀವಿ. ಇನ್ನೇನಾದರೂ ಅನುಕೂಲಗಳು ಬೇಕಿದ್ರೆ, ಈ ಒಂದು ಅಪ್ಪನ ಒಂದು ಆಶೀರ್ವಾದವನ್ನು ಸಕ್ಸಸ್ ಮಾಡ್ಲಿಕ್ಕೆ ಅನುಕೂಲ ಬೇಕಂದ್ರೆ ತಾವುಗಳು ಹೇಳಬೇಕಾಗಿ ನಾನು ಒಬ್ಬೊಬ್ಬರಿಗೆ ಕೇಳ್ಕೊತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.